ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆ ಎಲ್ಲ ಫುಲ್ ಬ್ಯುಸಿ ಇದ್ದೆ, ಅದಕ್ಕೆ ಇವಾಗ ಸಂಜೆ ಮೇಲೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಬರ್ತಡೇ. ಸೊ ಅದಕ್ಕೋಸ್ಕರ ಇವಾಗ ನೈಟ್ 12 o'clock ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ, ಕೇಕ್ ತರೋಣ ಮತ್ತು ಹಾಗೆ ಗಿಫ್ಟ್ ತರೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಇವಾಗೇನು ಹೈ ಬಡ್ಜೆಟಿಂದು ಗಿಫ್ಟ್ ಕೊಡೋ ಇದಿಲ್ಲ. ಸೊ ಓಕೆ, ನೋಡೋಣ ಏನರಲ್ಲಾಗತ್ತೆ, ಏನು ತೊಗೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಎರಡು ಗಿಫ್ಟ್ ಐಟಮ್ಸನ್ನು ಐಡಿಯಾ ಮಾಡ್ಕೊಂಡಿದ್ದೀನಿ. ಬಟ್ ಯಾವ್ದು ತೊಗೊಳ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ ಏನು ತೊಗೊತೀನಿ ಏನು ಅಂತ ಹೇಳಿ. ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನಾನು ಕೇಕ್ ಕಟ್ಟಿಂಗ್ದು ಎಲ್ಲ ವಿಡಿಯೋನ ಹಾಕ್ತೀನಿ. ಆ್ಯಂಡ್ ನನಗೆ ಇನ್ನೊಂದು ಪ್ಲ್ಯಾನ್ ಏನಿತ್ತು ಅಂತ ಹೇಳಿದ್ರೆ, ನಾವು ಅನಾಥಾಶ್ರಮಕ್ಕೆ ಹೋಗಬೇಕು. ಸೊ ಅಲ್ಲಿ ಮಕ್ಕಳೆದುರಿಗೆ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕ್ ಕೊಟ್ಬಿಟ್ಟು ಹಾಗೆ ಬುಕ್ ಮತ್ತು ಏನಾದರೂ ಒಂದು ಫ್ರೂಟನ್ನು ಕೊಡಬೇಕು ಅಂತ ಹೇಳಿ ನಾನು ಐಡಿಯಾ ಮಾಡಿಕೊಂಡಿದ್ದೆ. ನಾನಿಲ್ಲಿ ವಾತ್ಸಲ್ಯಪುರಂ ಅಂತ ಹೇಳಿ ಒಂದು ಆರ್ಫನೇಜ್ ಇದೆ ಜಯನಗರದಲ್ಲಿರೋದು. ಸೊ ಅಲ್ಲಿಗೆ ಒಂದು 10 times ಕಾಲ್ ಮಾಡಿದ್ದೀನಿ ಅನಿಸುತ್ತೆ, ಅವ್ರು ಕಾಲೇ ಪಿಕ್ ಮಾಡ್ತಾ ಇಲ್ಲ. ಸೊ ಏನು ಬರ್ಬೋದಾ, ವಿತೌಟ್ ಇಂಟಿಮೇಷನ್ ಬರ್ಬೋದಾ ಏನು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಅವರು ಇವತ್ತು ನೈಟ್ ಒಳಗೆ ಏನಾದರೂ ಕಾಲ್ ಪಿಕ್ ಮಾಡಿದರೆ ನಾಳೆ ಪ್ಲ್ಯಾನ್ ಅದಿರತ್ತೆ, ಅದನ್ನು ಸಹ ವಿಡಿಯೋ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆ ಥರ ಏನಾದರೂ ಮಾಡಿ ನನ್ನ ಹಸ್ಬೆಂಡ್ ಕೈಲಿ ಕೊಡಿಸ್ಬೇಕು ಅನ್ನೋದು. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನನಗೆ ಈ ಥರ ಬುಕ್ಸ್ ಕೊಡೋದು ಈ ಥರದ್ದೆಲ್ಲ ನನಗೆ ಇಷ್ಟ ಆಗತ್ತೆ. ಸೊ ಈ ಥರ ಅನಾಥ ಮಕ್ಕಳಿಗೆ ಕೊಟ್ಟರೆ ಅದು ಅಟ್ಲೀಸ್ಟ್ ನಮಗೆ ಸ್ಯಾಟಿಸ್ಫೈ ಆಗಿರತ್ತೆ. ಸೊ ಅದಕ್ಕೋಸ್ಕರ ಅವ್ರೇನಾದರೂ ಕಾಲ್ ಪಿಕ್ ಮಾಡಿದ್ರೆ ಹೋಗ್ತೀವಿ, ಇಲ್ಲ ಅಂತ ಹೇಳಿದ್ರೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಾವು ನಾನು ಹೋಗಿ ತೊಗೊಂಡು ಬರ್ತೀನಿ ಕೇಕ್ನ, ನೋಡೋಣ ಯಾವ ಕೇಕ್ ತರೋದು ಏನು ಗಿಫ್ಟ್ ತರೋದು ಅಂತ ಹೇಳಿ. ಲೆಟ್ಸ್ ಗೋ. ಸೊ ಗೈಸ್, ಇಟ್ ಫೈನಲಿ ನಾನು ಗಿಫ್ಟ್ ಆ್ಯಂಡ್ ಕೇಕ್ ಎರಡೂ ಸಹ ತೊಗೊಂಡು ಬಂದೆ. ಸೊ ಅವನ ಫೇವ್ರೇಟ್ ಕೇಕೇ ತಂದಿದ್ದೀನಿ, ಇಷ್ಟ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಗಿಫ್ಟ್ ಮಾತ್ರ ನನಗೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಂದು ಆ್ಯಕ್ಚುಲಿ ತುಂಬ ದೊಡ್ಡ ಪ್ಲ್ಯಾನ್ ಇದ್ದಿದ್ದು. ಸೊ ಅದಿವಾಗ ನೆಕ್ಸ್ಟ್ ಇನ್ನೊಂದು 2-3 months ಆ ಪ್ಲ್ಯಾನ್ ಮೂವ್ ಆಗಿರೋದ್ರಿಂದ ಇವಾಗ ನಾನು ಚಿಕ್ಕ ಗಿಫ್ಟನ್ನು ಕೊಡ್ತಾ ಇದ್ದೀನಿ. ಬಟ್ ಓಕೆ, ನಾನು ಆ್ಯಕ್ಚುಲಿ ನನಗೆ ಪರಿಚಯ ಆದಾಗಿಂದ ನಾನು ಇದುವರೆಗೂ ಬರ್ತಡೆಗೆ ಗಿಫ್ಟನ್ನು ಮಿಸ್ಸೇ ಮಾಡಿಲ್ಲ. ಎಲ್ಲ ಬರ್ತಡೆಗೂ ನಾನು ಗಿಫ್ಟನ್ನು ಕೊಟ್ಟಿದ್ದೀನಿ. ನನಗೆ ಆಲ್ಮೋಸ್ಟ್ ಯಾರಾದರೂ ಫ್ರೆಂಡ್ಸ್ ಕ್ಲೋಸ್ ಇದ್ದರೆ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಸೊ ಅದೇ ಥರ ಇವನಿಗೆ ನಾನು ಯಾವಾಗ ಲೈಕ್ ಯಾವಾಗಿಂದ ನನಗೆ ಪರಿಚಯ ಆಗಿದೆಯೋ ಆವಾಗಿಂದನೂ ನಾನು ಗಿಫ್ಟ್ ಅನ್ನಂತೂ ಮಿಸ್ಸೇ ಮಾಡಲಿಲ್ಲ. ಎಲ್ಲ ವರ್ಷನೂ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಆ್ಯಂಡ್ ಈ ವರ್ಷ ಮಿಸ್ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ನನಗೆ ಸಮಾಧಾನ ಇರಲ್ಲ. ಅವನು ಏನೂ ಬೇಡ ಏನೂ ಬೇಡ ಅಂತ ಹೇಳ್ದ, ಬಟ್ ನನಗೆ ನಾನು ಕೊಡಲೇಬೇಕು. ಮೋಸ್ಟ್ಲಿ ನನ್ನ ಜೀವ ಇರೋವರೆಗೂ ಕೊಡ್ತೀನಿ ಅನಿಸುತ್ತೆ. ಅಲ್ಲಿವರೆಗೂ ಸಹ ಕೊಟ್ಟೇ ಕೊಡ್ತೀನಿ, ಗಿಫ್ಟನ್ನು ಮಾತ್ರ ಮಿಸ್ ಮಾಡಲ್ಲ. ಆ್ಯಂಡ್ ಬರ್ತ್ಡೇ ಸಹ ಸೆಲೆಬ್ರೇಟ್ ಮಾಡ್ತೀನಿ. ಅವನಿಗೆ ಆ್ಯಕ್ಚುಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ಅಂದರೆ ನಾನೇನು ಚಿಕ್ಕ ಮಗುನಾ ಅಂತ ಹೇಳಿ ಹೇಳ್ತಾನೆ, ಚಿಕ್ಕ ಮಕ್ಕಳು ಮಾಡ್ಕೊಳ್ಳೋದು ಆ ಥರ ಎಲ್ಲ. ಬಟ್ ನನಗೆ ತುಂಬ ಇಷ್ಟ, ನನಗೆ ಯಾರಾದರೂ ನನ್ನ ಬರ್ತ್ಡೇನ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ರೆ ನನಗಂತೂ ಅವತ್ತು ಸ್ವರ್ಗ ಅನ್ಕೊತೀನಿ. ನಂಗೆ ತುಂಬ ಇಷ್ಟ ಆ ಥರ ಎಲ್ಲ, ಬಟ್ ಇವನಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿ ಗಿಫ್ಟನ್ನು ಕೊಡ್ತೀನಿ ಅಷ್ಟೇ. ಸೊ ನಾಳೆ ಪ್ಲ್ಯಾನ್ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ, ನೋಡಬೇಕು. ಯಾ, ನಾನು ಅದು ಕೇಕ್ ಕಟ್ಟಿಂಗ್ ಎಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ. ಸೊ ಗಾಯ್ಸ್, ಗಿಫ್ಟ್ ತಂದಿದ್ದೀನಲ್ವ, ಸೊ ಇದನ್ನು ಇವಾಗ ಪ್ಯಾಕ್ ಮಾಡೋಣ. ಅವರು ಅಂಗಡಿಯವರು ಪ್ರ್ಯಾಂಕ್ ಮಾಡಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದ್ರ ಫುಲ್ಲು ಕಸ ಎಲ್ಲ ತುಂಬಿದ್ದಾರೆ ಅಂತ ಹೇಳಿದ್ರು. ಒಂದಿಷ್ಟು ಪೇಪರ್ಗಳು ರಟ್ಟು ಎಲ್ಲ ತುಂಬಿಟ್ಟಿದ್ದಾರೆ. ತುಂಬಿಟ್ಬಿಟ್ಟು ಅವ್ರು ನನಗೆ ಒಂದು ಸೆಲೋಟೇಪ್ ಹಾಕಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಗಿಫ್ಟ್ ಕವರ್ನ ಹಾಕೋಣ. ಓಕೆ,
ಬಂದಿನಿ, ಬಟ್ ಏನು ಮಾಡ್ದಂಗೆ ಆಗಲ್ಲ. ಯಾಕ ನೋಡೋಣ, ನಂಗೆ ನಿಜ ಏನನ್ಸುತ್ತೆ ಗೊತ್ತಾ, ನನಗೂ ಈ ಥರ ಎಲ್ಲ ಮಾಡಿದ್ರೆ ಸರ್ಪ್ರೈಸಿಂಗ್ ಆಗಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸರ್ಪ್ರೈಸ್ಗಳನ್ನ ಕೊಡ್ತಾ ಇದ್ರೆ ಆಕ್ಚುಲಿ ಪ್ರೀತಿ ಜಾಸ್ತಿ ಆಗತ್ತಂತೆ. ಹೌದಾ, ನೀವು ನಂಬ್ತೀರಾ ಅದನ್ನ? ಗೊತ್ತಿಲ್ಲ ಹೇಳ್ತಾರೆ ನಾವು. ಹೌದಾ, ನನ್ನ ಸೀಸನ್ ತರದೇ ಮಾಡ್ತದೆ. ನಾನಂತೂ ಫುಲ್ಲು ಎಕ್ಸೈಟ್ ಆಗಿದೆ, 2 ನಿಮಿಷ ಇದೆ, 3 ನಿಮಿಷ ಇದೆ ಅಂತ ಹೇಳಿ ಕಾಟ ಕೊಡ್ತಾ ಇದ್ದೆ.
ಸೊ ಗಾಯ್ಸ್, ನಂಗೆ ನಿನ್ನೆ ವ್ಲಾಗನ್ನು ಎಂಡ್ ಮಾಡೋದೇ ಮರೆತೋಯ್ತು, ಹಾಗೆ ಆಫ್ ಮಾಡಿಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಇವತ್ತಿಗೆ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.